ಹಣತೆಗಳಾಗ್ತವೆ. ಹಣತೆಗಳಾಗೋದು ಅಂದರೆ ನಮ್ಮ ನಮ್ಮ ಜಾಗವನ್ನು, ನಮ್ಮ ನಡುವೆ ಆಗಾಗ ಬೇರೆ ಬೇರೆ ರೀತಿಯಲ್ಲಿ ಆವರಿಸುವ ತಮಸ್ಸನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತಾಪ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾರೆ. ಬಹಳ ಜನ ಹಳ್ಳಿನಲ್ಲಿ ಹುಡ್ತಾರೆ, ಹಳ್ಳಿಯ ಎಲ್ಲ ಸಕಲ ಸೌಲಭ್ಯಗಳನ್ನು ಪಡ್ಕೋತಾರೆ. ಜನ್ಮ ಒದ್ದೆ ಅಲ್ಲ, ಬಾಲ್ಯನೂ ಪಡ್ಕೋತಾರೆ, ವಿದ್ಯಾಭ್ಯಾಸನೂ ಪಡ್ಕೋತಾರೆ. ನಂತರ ಅವರು ಅವರ ಪ್ರತಿಭೆಗೆ ಹರ್ಯತೆಗೆ ಅನುಗುಣವಾಗಿ ಬೇರೆ ಬೇರೆ ಕಡೆ ನೆಲೆಸ್ತಾರೆ, ಬೇರೆ ಬೇರೆ ಕ್ಷೇತ್ರನೂ ಆಯ್ಕೆ ಮಾಡಿಕೊಂಡು ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೆ. ಆದರೆ ತಾನು ಓದಿದ ಶಾಲೆಗೆ ತನ್ನ ಗ್ರಾಮಕ್ಕೆ ತನ್ನ ಇರುವಿಕೆಯನ್ನು ಗುರುತಿಸುವ ವ್ಯಕ್ತಿತ್ವಗಳು ಇಂದಿನ ದಿನಗಳಲ್ಲಿ ಬಹಳ ಬಹಳ ಕಡಿಮೆ. ಅಂಥ ಒಂದು ಸಂದರ್ಭದಲ್ಲಿ ಕೆಂಪೇಗೌಡ ದಂಪತಿಗಳು ಮುಂದೆ ಬಂದು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಪ್ರಶಂಸನೀಯ. ಅವರು ಪ್ರಾರಂಭದಲ್ಲಿ ಈ ಕೆಲಸ